ದರ್ಶನ್ ಗ್ಯಾಂಗ್ ಇಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಇವತ್ತಿನ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಮೃತದೇಹವನ್ನ ಸಾಗಿಸಿದ್ದ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಕಾರಿನ ನಂಬರ್ KA03MU2A21 ನಂಬರ್ನ ಮಹೀಂದ್ರಾ ಸ್ಕಾರ್ಪಿಯೋ ಪೊಲೀಸರ ವಶದಲ್ಲಿ. ಪುನೀತ್ MR ಎಂಬುವರ ಹೆಸರಲ್ಲಿದ್ದಂತಹ ಕಾರಿದು. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಮನೆ ಬಳಿ ಇದ್ದಂತಹ ಕಾರನ್ನ ಜಪ್ತಿ ಮಾಡಲಾಗಿದೆ. ಆರ್ಆರ್ ನಗರ ದರ್ಶನ್ ಅಭಿಮಾನಿ ಅಧ್ಯಕ್ಷನ ಮನೆ ಮೇಲೆ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ, ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಈ ಕಾರನ್ನ ಸೀಸ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಕಾಮಾಕ್ಷಿಪಾಳ್ಯ ಠಾಣೆಗೆ ನಂತರ ಕಾರನ್ನ ತಗೊಂಡು ಬಂದಿದ್ದಾರೆ. ಇದೇ ಕಾರಲ್ಲಿ, ಇದೇ ಮಹೇಂದ್ರ ಸ್ಕಾರ್ಪಿಯೋದಲ್ಲಿ ಮೃತದೇಹ ಸಾಗಾಟ ಆಗಿದೆ ಅನ್ನುವಂತಹ ಮಾಹಿತಿ. ನಿನ್ನೆನೂ ಕೂಡ ಎರಡು ವಾಹನವನ್ನ, ಒಂದು ಜೀಪ್ ಮತ್ತೊಂದು ಅಲ್ಲೂ ಕೂಡ ಸ್ಕಾರ್ಪಿಯೋ ವೆಹಿಕಲ್ ಅನ್ನ ಪೊಲೀಸರು ಸೀಸ್ ಮಾಡಿದ್ರು. ತಡರಾತ್ರಿ ಮತ್ತೊಂದು ವೆಹಿಕಲ್ನ ಸೀಸ್ ಮಾಡಿದ್ದಾರೆ. ಸ್ಕಾರ್ಪಿಯೋ ಮಹೇಂದ್ರ ಕಾರನ್ನ ಸೀಸ್ ಮಾಡಿದ್ದಾರೆ. ಸೊ ಇದೇ ಕಾರಲ್ಲಿ ಮೃತದೇಹ ಸಾಗಾಟ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಕಾರನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಿಲ್ಲಿಸಿದ್ದಾರೆ. ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ MR ಪುನೀತ್ ಅಂತ ಆತನ ಹೆಸರು. ಆತನ ಮನೆ ಹತ್ರ ಈ ಕಾರ್ ಇತ್ತಂತೆ. ಸೊ ಆ ಕಾರನ್ನ ಕಂಡು ಹಿಡಿದು ನಂತರ ಪೊಲೀಸ್ ಸ್ಟೇಷನ್ಗೆ ತಂದು ನಿಲ್ಲಿಸಿದ್ದಾರೆ. KA03MU2A21. ಸೊ ಈ ನಂಬರಿನ ಮಹೀಂದ್ರ ಸ್ಕಾರ್ಪಿಯೋನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ನಿನ್ನೆ ಎರಡು ವಾಹನ, ಮಧ್ಯರಾತ್ರಿ ಮತ್ತೊಂದು ವಾಹನವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಸೀಸ್ ಮಾಡಿ ಕರೆ ತಂದಿದ್ದಾರೆ. ಪ್ರಮುಖವಾಗಿ ಈ ಕಾರಲ್ಲಿ ಮೃತದೇಹ ಸಾಗಾಟದ ಮಾಹಿತಿ ಲಭ್ಯವಾಗ್ತಾ ಇದೆ. ವಾಟ್ ನೆಕ್ಸ್ಟ್ ಹಾಗಾದ್ರೆ, ಮತ್ತು ಈ ಕಾರಲ್ಲಿ ಏನೆಲ್ಲ ಸಿಕ್ಕಿದೆ ಈಗಾಗಲೇ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೆ ಇನ್ನುಳಿದಂತಹ ಆರೋಪಿಗಳನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿರುವಂತದ್ದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ನಿನ್ನೆ ಸ್ಥಳ ಮಹಾಜರಣ ಮಾಡಿದಂತಹ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೂಡ ಕಲೆ ಹಾಕುವಂತಹ ಒಂದು ಕೆಲಸವನ್ನ ಪೊಲೀಸರು ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದು ಸ್ಕಾರ್ಪಿಯೋ ಕಾರನ್ನ ಕೂಡ ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನ ಮಾಡಿರುವಂತದ್ದು. ಆ ಒಂದು ಸ್ಕಾರ್ಪಿಯೋ ಕಾರನ್ನ ಕೂಡ ಈಗಾಗಲೇ ಸ್ಟೇಷನ್ಗೆ ತಂದಿದ್ದಾರೆ. ಅದನ್ನ ಸೀಸ್ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರಬಹುದು. KA03MU2A21 ಏನಿದೆ, ಈ ಒಂದು ಕಾರನ್ನ ತಂದಿರುವಂತದ್ದು. ಈ ಒಂದು ಕಾರ್ನಲ್ಲೇ ಮೃತದೇಹವನ್ನು ಸಾಗಾಟ ಮಾಡಲಾಗಿತ್ತು ಅನ್ನುವಂತಹ ಒಂದು ಮಾಹಿತಿ ಏನಿದೆ ಅದು ಪ್ರಸ್ತುತವಾಗಿ ಲಭ್ಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರನ್ನ ಸೀಸ್ ಮಾಡಿಕೊಂಡು ಬಂದಿರುವಂತದ್ದು. ಅದರಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಕಾರ್ ಏನಿದೆ, ಅಭಿಮಾನಿಗಳ ಸಂಘದ ಅಧ್ಯಕ್ಷರ ಮನೆ ಬಳಿಯಲ್ಲಿ ಈ ಒಂದು ಗಾಡಿ ಇತ್ತು ಅನ್ನುವಂತ ಒಂದು ಮಾಹಿತಿ ಕೂಡ ಪ್ರಸ್ತುತವಾಗಿ ಲಭ್ಯವಾಗ್ತಾ ಇರುವಂತದ್ದು. ಪ್ರವೀಣ್ ಅನ್ನುವಂತವರ ಹೆಸರಿನಲ್ಲಿ ಈ ಕಾರ್ ಒಂದು ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು ಏನಿದೆ ಅದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಯಾರು ಹಾಗಾದ್ರೆ ಯಾವ ರೀತಿಯಲ್ಲಿ ಇವರು ಸಾಗಾಟವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಕಾರಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಕಾರ್ನಲ್ಲಿಯೇ ಶೆಡ್ ನಿಂದ ಮೃತದೇಹವನ್ನು ಸಾಗಿಸಲಾಗಿತ್ತು. ಅನಂತರದಲ್ಲಿ ಸುಮನಹಳ್ಳಿ ಸಮೀಪದಲ್ಲಿ ಆ ಒಂದು ಮೃತದೇಹವನ್ನು ಡಂಪ್ ಮಾಡಲಾಗಿತ್ತು ಅನ್ನುವಂತ ಒಂದು ಪ್ರಾಥಮಿಕ ಮಾಹಿತಿ ಪೊಲೀಸರಿಗೆ ಲಭ್ಯವಾಗುತ್ತೆ. ಸಿಸಿಟಿವಿಯನ್ನು ಪರಿಶೀಲನೆ ಮಾಡುವಂತಹ ವೇಳೆಯಲ್ಲಿ ಯಾವ್ಯಾವ ಕಾರ್ಗಳು ಓಡಾಟವನ್ನು ಮಾಡಿದ್ರು ಆ ಎಲ್ಲಾ ಕಾರ್ಗಳನ್ನ ಕೂಡ ಸೀಸ್ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ರು. ಆ ನಿಟ್ಟಿನಲ್ಲಿ ಮೃತದೇಹವನ್ನು ಸಾಗಿಸಿದ್ದಂತ ಈ ಒಂದು ಸ್ಕಾರ್ಪಿಯೋವನ್ನು ಕೂಡ ಈಗಾಗಲೇ ಸೀಸ್ ಮಾಡಿಕೊಂಡಿರುವಂತದ್ದು. ಆದ್ರೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಯಾವ ವಸ್ತುಗಳು ಕೂಡ ಲಭ್ಯವಾಗಿಲ್ಲ. ಆದ್ರೆ ಅಲ್ಲಿ ರಕ್ತದ ಕಲೆಗಳೇನಾದ್ರೂ ಆ ಕಾರ್ನಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಆತನ ರಕ್ತದ ಕಲೆಗಳಾಗಿರ್ಬೋದು, ಅದು ಯಾವ್ದಾದ್ರು ಕೂಡ ಈ ಒಂದು ಗಾಡಿಯಲ್ಲಿದ್ರೆ ಅದನ್ನ ಕೂಡ ಅದರ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ FSL ಗೆ ಕಳುಹಿಸಿಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.